ತಿರುಗುಪ್ಪನಗರದಲ್ಲಿ ನಿರ್ಮಾಣವಾಗುತ್ತಿರುವ ಅಂಬೇಡ್ಕರ್ ಭವನದ ನಿರ್ಮಾಣದ ಅನುದಾನದಲ್ಲಿ ಸುಳ್ಳು ಆಶ್ವಾಸನೆ ನೀಡುತ್ತಿರುವ ಹೋರಾಟ ನಡೆಸಿದ ಪ್ರಮುಖರನ್ನ ಕಡೆಗಣಿಸಿ ಪಕ್ಷಭೇದ ಮಾಡುತ್ತಿರುವುದರ ಬಗ್ಗೆ ನಗರದ ಪ್ರವಾಸಿ ಮಂದಿರದಲ್ಲಿ ತಾಲೂಕಾ ವಿವಿಧ ದಲಿತ ಪರ ಸಂಘಟನೆಗಳ ಮುಖಂಡರಿಂದ ಸುದ್ದಿಗೋಷ್ಠಿಯನ್ನ ನಡೆಸಲಾಗಿದ್ದು ಈ ವೇಳೆ ಖಂಡನೀಯ ವ್ಯಕ್ತಪಡಿಸಲಾಗಿದೆ. ತಾಲೂಕಾ ದಲಿತ ಮುಖಂಡ ಬಿಎಸ್ಪಿ ಪಕ್ಷದ ಜಿಲ್ಲಾಧ್ಯಕ್ಷ ಮುನಿಸ್ವಾಮಿ ಮಾತನಾಡಿದ್ದು, ನಗರದ ಬಳ್ಳಾರಿ ರಸ್ತೆಯಲ್ಲಿ 1 ಎಕರೆ 60 ಸೆಂಟ್ಸ್ ಜಾಗದಲ್ಲಿ ಶ್ರೀ ಅಂಬೇಡ್ಕರ್ ಅವರ ಭವನ ನಿರ್ಮಾಣ ಮಾಡುತ್ತಿರುವುದು ಸ್ವಾಗತಾರ್ಹವಾಗಿದೆ. ಆದರೆ ಭವನ ನಿರ್ಮಾಣದ ಬಗ್ಗೆ ಹೋರಾಟ ನಡೆಸಿದ ಪ್ರಮುಖ ಹೋರಾಟಗಾರರನ್ನ ಕಡೆಗಣಿಸಿರುವುದು ಸಮುದಾಯದಲ್ಲಿ ಹಲವು ಮುಖಂಡರನ್ನ ಅವಮಾನಿಸಿದಂತಾಗಿದೆ. ಈ ವೇಳೆ ದಲಿತ ಪರ ಸಂಘಟನೆಗಳ ಮುಖಂಡರಾದಂತಹ ಸಿ ನಾಗಪ್ಪ, ಮೇಕೇಲಿ ದೊಡ್ಡ ವೀರೇಶ್, ನಾಗಲಿಂಗಪ್ಪ ಸೇರಿದಂತೆ ಇನ್ನಿತರರು ಇದೇ ವೇಳೆ ಭಾಗಿಯಾಗಿದ್ದರು. ಸೊ ಅದು ಆ ಭೂಮಿ ಪೂಜೆ ಮಾಡ್ತಕ್ಕಂಥದ್ದನ್ನು ನಾವು ಸ್ವಾಗತ ಮಾಡ್ತೀವಿ. ಆದರೆ ಆ ಭೂಮಿ ಸರ ಅಂಬೇಡ್ಕರ್ ಭವನವನ್ನ ಸ್ಯಾಂಕ್ಷನ್ ಮಾಡಿರ್ತಕ್ಕಂಥದ್ದ ಹಣ ಏನಿದೆಯಲ್ಲ ಅದು 1 ಕೋಟಿ ರೂಪಾಯಿ ಸ್ಯಾಂಕ್ಷನ್ ಆಗಿದೆ. ಆದರೆ ಇದೇ ನಮ್ಮ ದಲಿತ ಸಮುದಾಯದ ಎಲ್ಲ ಮುಖಂಡರು ಇವತ್ತು ಹಳ್ಳಿ ಹಳ್ಳಿಗಳಿಗೆ ತಿರುಗಾಡಿ ಪ್ರತಿಯೊಂದು ಊರುಗಳಿಗೆ ಹೋಗಿ ಭೂಮಿ ಪೂಜೆ ಏನು ಮಾಡ್ತಿದ್ದೀವಿ ಬನ್ನಿ ಅಂತ ಹೇಳೋದ್ರ ಜೊತೆಗೆ 3 ಕೋಟಿ ಸ್ಯಾಂಕ್ಷನ್ ಮಾಡಿದ್ದಾರೆ, 4 ಕೋಟಿ ಸ್ಯಾಂಕ್ಷನ್ ಮಾಡಿದ್ದಾರೆ, 5 ಕೋಟಿ ಸ್ಯಾಂಕ್ಷನ್ ಮಾಡಿದ್ದಾರೆ ಅಂತ ಹೇಳಿ ತಪ್ಪು ಸಂದೇಶವನ್ನು ಕೊಡ್ತಾ ಇದ್ದಾರೆ. ಇದು ನಮ್ಮ ದಲಿತ ಸಮುದಾಯದ ಮೇಲೆ ಬಹಳಷ್ಟು ದುಷ್ಪರಿಣಾಮವನ್ನು ಬೀರ್ತಾ ಇದೆ. ಎರಡನೇದು, ಇವತ್ತು ಏನು ಪ್ರತಿಯೊಂದು ಹಳ್ಳಿಗಳಿಗೆ ಹೋಗಿರ್ತಕ್ಕಂತ ಇಂದು ನಮ್ಮ ದಲಿತ ಸಮುದಾಯದ ನಾಯಕರುಗಳೇನಿದ್ದಾರಲ್ಲ ಅವರು. ಬ್ಯೂರೋ ರಿಪೋರ್ಟ್, ಶ್ರೀನಿವಾಸ ನಾಯಕ್, ಭಾರತ ವೈಭವ ನ್ಯೂಸ್, ಸಿರುಗುಪ್ಪ. Thanks for watching. Read, discuss and debate with editor Dr. N. Prashant Rao. Wanted reporters in print, digital and visual media for Bharat Vaibhav Daily Newspaper, BV News Channel and BV Fast Web News from all the talukas of Karnataka. If interested, send your resume to 94826333.